ಭಕ್ತರಿಗೆ, ರಂಗ ಪ್ರಿಯರಿಗೆ, ರಂಗ ಕರ್ಮಿಗಳಿಗೆ, ರಂಗ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ನಾಗರಾಜ್ ಕೋಟೆ ನಮಸ್ಕಾರ. ನಾನು ಒಂದು ಹೊಸ ವಿಚಾರ ನಿಮ್ಮ ಹತ್ರ ಹೇಳಕ್ ಬಂದಿದ್ದೀನಿ. ಅದೇನಪ್ಪ ಅಂದ್ರೆ ಎರಡು ನಾಟಕ ಪ್ರಯೋಗಗಳ ಸಂಭ್ರಮ. ಅದು ಯಾವಾಗ, ಯಾರಿಂದ, ಯಾವ ನಾಟಕ, ಎಲ್ಲಿ, ಎಲ್ಲ ವಿವರಗಳನ್ನ ನಾನು ಹೇಳಕ್ ಬಂದೆ. ಸ್ನೇಹಿತರೆ, ಆಗಸ್ಟ್ 28ನೇ ತಾರೀಕು ಸಂಜೆ 7 ಗಂಟೆಗೆ ಕಲಾಗ್ರಾಮದಲ್ಲಿ ಮನ್ವಂತರ ಕಲಾತಂಡ ಅಭಿನಯಿಸ್ತಾ ಇರತಕ್ಕಂತ ಒಂದು ವಿಭಿನ್ನವಾದಂತಹ ಹಾಸ್ಯ ನಾಟಕ ಮರಗುಡಿ ಬಹಳ ಅದ್ಭುತವಾಗಿದೆ. ನಾನು ನೋಡಿದ್ದೀನಿ, ನಾನು ನಾಟಕವನ್ನು ಓದಿದ್ದೀನಿ. ಬಹಳ ಒಳ್ಳೆ ನಾಟಕವನ್ನು ಬರೆದಿದ್ದಾರೆ. ಯಾರು, ಸುಭಾಷ್. ಈ ನಾಟಕವನ್ನು ನಿರ್ದೇಶನ ಮಾಡ್ತಾ ಇರೋದು ನಾನು. 28ನೇ ತಾರೀಕು ಸಂಜೆ 7 ಗಂಟೆಗೆ ಮಿಸ್ ಮಾಡಬೇಡಿ. ಕಲಾಗ್ರಾಮದಲ್ಲಿ ನಾಟಕ ಮರಗುಡಿ ಅನ್ನುವ ಹಾಸ್ಯ ನಾಟಕ. ಮತ್ತೆ ಇನ್ನೊಂದು ಹೊಸ ನಾಟಕದ ಪ್ರಯೋಗ ಆಗಸ್ಟ್ 30ನೇ ತಾರೀಕು, ಅದು ಕೂಡ ಕಲಾಗ್ರಾಮದಲ್ಲಿ ಸಂಜೆ 7 ಗಂಟೆಗೆ. ಅದೇ ತಂಡ, ಮನ್ವಂತರ ಕಲಾ ತಂಡ. ಈ ಬೀಚಿಯವರ ಬರಹಗಳ ಸಂಗ್ರಹವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಅದೊಂದು ವಿಭಿನ್ನ ಹಾಸ್ಯ ನಾಟಕ. ಇದನ್ನು ನಮ್ಮ ಖ್ಯಾತ ಕರ್ನಾಟಕದ ಲೇಖಕರು ಬೇಲೂರು ರಾಮಮೂರ್ತಿಯವರು ಈ ನಾಟಕವನ್ನು ಬರೆದಿದ್ದಾರೆ. ರಾಘವೇಂದ್ರ ಇದನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಬಣ್ಣ ಅಭಿನಯ ಶಾಲೆಯ ವಿದ್ಯಾರ್ಥಿ ಕೂಡ. ಆ ನಾಟಕ ಕೂಡ ತುಂಬ ಚೆನ್ನಾಗಿರುತ್ತೆ. ಬೀಚಿಯವರ ಸಂಗ್ರಹ ಅಂದಮೇಲೆ ಕೇಳೋ ಹಾಗೆ ಇಲ್ಲ, ಚೆನ್ನಾಗೇ ಇರಬೇಕು. 7 ಗಂಟೆಗೆ ಇದು ಕೂಡ ಕಲಾಗ್ರಾಮದಲ್ಲಿ. ಎರಡೂ ನಾಟಕಗಳನ್ನು ನೀವು ಬಂದು ಪ್ರೋತ್ಸಾಹಿಸಬೇಕು, ನೋಡಬೇಕು. ಹೊಸ ಕಲಾವಿದರಿಗೆ, ಹೊಸ ನಿರ್ದೇಶಕರಿಗೆ ನೀವು ಹಾರೈಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಗೆ ವಿಶೇಷವಾದಂಥ ಪ್ರಾಧಾನ್ಯತೆ, ಪ್ರಾಶಸ್ತ್ಯ ಬರ್ತಾ ಇದೆ. ಹೊಸ ಹೊಸ ರಂಗ ನಿರ್ದೇಶಕರುಗಳು, ರಂಗ ಲೇಖಕರುಗಳು ಬರ್ತಾ ಇದ್ದಾರೆ, ಹೊಸ ಕಲಾವಿದರು. ಇದೊಂದು ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಬೆಳವಣಿಗೆ. ಅದರಲ್ಲಿ ಈ ಎರಡು ವಿಭಿನ್ನ ನಾಟಕಗಳು ಕೂಡ ಸೇರ್ಪಡೆ ಆಗ್ತಾ ಇದೆ. ನೋಡ್ಬೋದು ಅದರ ಪೋಸ್ಟರ್ ಮತ್ತೆ ಇಲ್ಲಿದೆ. ಮೊದಲನೇದು ಮರಗುಡಿ. ಮರವು ಯಾರಿಗೆ ಬೇಡ, ಮರವು ಎಲ್ಲರಿಗೂ ಇರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಮರವು ಒಂದೊಂದು ವರದಾನ, ಒಂದೊಂದು ಸಾರಿ ಅದು ವರದಾನವಲ್ಲ, ಅದು ಅದೇ ಮರವು ಬೇಕು ಅಂತ ಹೇಳ್ತಾರೆ. ಅದು ನೋಡೋಣ ನಾಟಕದಲ್ಲಿ ಏನು ಹೇಳ್ತಾರೆ, ಬೇಕು ಬೇಡ ಅಂತ ಹೇಳಿದ್ರೆ. ಎರಡನೇ ನಾಟಕ ಬೀಚಿ ಏನು ಹಾಕಿದಾರಲ್ಲಪ್ಪ ಇದು, ತಾಳಿ ಕದ್ದವನಿಗೆ ಕಠಿಣ ಶಿಕ್ಷೆ, ಕಟ್ಟಿದವನಿಗೆ ಜೀವಾವಧಿ ಶಿಕ್ಷೆ. ಯಾರ್ಯಾರು ತಾಳಿ ಕಟ್ಟಿದ್ದೀರಿ, ಬಂದು ನಾಟಕವನ್ನು ನೋಡಬಹುದು. ಅದರಲ್ಲಿ ಸಂಪೂರ್ಣ ವಿಷಯ ಸಿಗ್ತದೆ. ನಾನು ಕಟ್ಬಿಟ್ಟಿದ್ದೀನಿ, ನಾನು ಜೀವಾವಧಿ ಶಿಕ್ಷೆ ಅವಧಿಯಲ್ಲಿ ಇದ್ದೀನಿ. ಓಕೆ, ಇದು ಬೇಲೂರು ರಾಮಮೂರ್ತಿ ಒಂಥರ ತುಂಬ ಚೆನ್ನಾಗಿ ಮಾಡಿಸ್ತೀರ ಪೋಸ್ಟ್ಗಳು ಎರಡೂ ಅದ್ಭುತವಾಗಿದೆ, ಡಿಫ್ರೆಂಟ್ ಆಗಿದೆ. ದಯಮಾಡಿ ಬನ್ನಿ, ಎಲ್ಲ ಕುಳಿತು ಒಟ್ಟಿಗೆ ನಾಟಕವನ್ನು ನೋಡುವ ರಂಗಭೂಮಿಯನ್ನ, ರಂಗಕ್ಷೇತ್ರವನ್ನ ಉಳಿಸೋಣ, ಬೆಳೆಸೋಣ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ನಮಸ್ಕಾರ.